ಬಹಳಷ್ಟು ಜನರಿಗೆ ಊಟ ಆದ ನಂತರ ಕಾಫಿ ಅಥವಾ ಟೀಯನ್ನು ಸೇವನೆ ಮಾಡುವ ಅಭ್ಯಾಸ ಇರುತ್ತೆ. ಹಾಗಾದರೆ ಕಾಫಿ ಅಥವಾ ಟೀಯನ್ನು ನಾವು ಸೇವನೆ ಮಾಡುವುದು ಒಳ್ಳೆಯದು ಅಥವಾ ಕೆಟ್ಟದ್ದು ಅನ್ನೋದು ಮಾತ್ರ ಯಾರೂ ಸಹ ಚಿಂತೆ ಮಾಡೋದಿಲ್ಲ. ಆದರೆ ಇದ್ರ ಬಗ್ಗೆ ನಾವೇನಾದರೂ ಪ್ರಶ್ನೆಯನ್ನು ಹಾಕಿಕೊಂಡ್ರೆ ಉತ್ತರ ಏನು ಅನ್ನೋದು ಈ ವಿಡಿಯೋ ನಂತರ ನಿಮಗೆ ಗೊತ್ತಾಗುತ್ತೆ. ಕಾಫಿ ಅಥವಾ ಟೀವಲ್ಲಿ ಕೆಫೇನ್ ಎನ್ನುವ ಅಂಶ ಹೆಚ್ಚಾಗಿದ್ದು ಇದು ಆರೋಗ್ಯದಲ್ಲಿ ಉಸಿರಾಟದ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಅದಷ್ಟೇ ಅಲ್ಲದೆ ಒಮ್ಮೆಲೆ ಇದನ್ನು ಸೇವಿಸುವುದರಿಂದ ಅಪಾರವಾಯು ಮತ್ತು ಹೊಟ್ಟೆಯುಬ್ಬರ ಸಮಸ್ಯೆಗಳು ಕಡಿಮೆಯಾಗುವುದಾದರೂ ಇದರಿಂದ ಅನೇಕ ಸಮಸ್ಯೆಗಳು ಇರೋದಂತೂ ಖಂಡಿತ. ಅದಷ್ಟೇ ಅಲ್ಲದೆ ಇನ್ನು ಇದರಲ್ಲಿ ಕೆಟಚಿನ್ಸ್ ಕಡಿಮೆಯಾಗುತ್ತೆ. ಇನ್ನು ಹೆಚ್ಚು ನಾವು ಕಾಫಿ ಟೀಯನ್ನು ಸೇವನೆ ಮಾಡೋದ್ರಿಂದ ಮಾಂಸಖಂಡಗಳ ನೋವು, ಸುಸ್ತು, ಹೃದಯ ಸಂಬಂಧಿ ಕಾಯಿಲೆಗಳು, ರಕ್ತದ ಒತ್ತಡ ಹೀಗೆ ಹೆಚ್ಚು ಸಮಸ್ಯೆಗಳಿಗೆ ಒಳಗಾಗಬೇಕಾಗುತ್ತೆ. ಹಾಗಾಗಿ ನಾವು ಹೆಚ್ಚಾಗಿ ಹೃದ್ರೋಗ ಸಮಸ್ಯೆ ಇರುವವರು ಕಾಫಿ ಟೀಯನ್ನು ಸೇವಿಸದೇ ಇರುವುದೇ ಉತ್ತಮ. ಒಮ್ಮೆಲೆ ನೀವೇನಾದರೂ ಅಷ್ಟಕ್ಕೂ ಹೆಚ್ಚು ಟೀಯನ್ನು ಸೇವಿಸಬೇಕು ಅಂತ ಆದರೆ ಶುಂಠಿ ಟೀ ಅಥವಾ ಗ್ರೀನ್ ಟೀಯನ್ನು ಸೇವಿಸಿದ್ರೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಆಹ್ಲಾದಕರ ಮತ್ತು ಆರೋಗ್ಯಕರ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.